ಬಾಂಗ್ಲಾದೇಶದಲ್ಲಿ ಆಗ್ತಾ ಇದೆಯಲ್ಲಿ ಏನ್ ಮಾಡ್ಬೇಕಾ ಹಿಂದೂಗಳು? ಯಾಕೆ ಅವ್ರ ಮನೆ ಮೇಲೆ ದಾಳಿ ನಡೀತಾ ಇದೆ, ಮೂರ್ತಿ ಪೂಜೆ ಮಾಡ್ತಾರೆ ಅನ್ನುವ ಒಂದೇ ಒಂದು ಕಾರಣಕ್ಕಲ್ವಾ? ದಾಳಿ ನಡೆಸುವ ತಾಕತ್ ಯಾಕೆ ಬಂದಿದೆ? ಮುಸ್ಲಿಮರಿಗೆ ಪ್ರತ್ಯೇಕ ರಾಷ್ಟ್ರ ಬೇಕು ಅಂತ ಅಲ್ಲಿಗೆ ಹೋಗಿದ್ದಕ್ಕಲ್ವಾ? ಅರೆ, ಅಂಥವರಿಗೆ ಭಾರತದ ನೆಲದಲ್ಲಿ ನೆಲೆ ಕಲ್ಪಿಸಿ ಕೊಡಬೇಕು ಅಂತ ಒಂದು ಕಾನೂನು ಮಾಡೋದಕ್ಕೆ ಹೋದರೆ ಶಾಹೀನ್ ಬಾಗ್ನಲ್ಲಿ ತಿಂಗಳಗಟ್ಟಲೆ ಪ್ರತಿಭಟನೆ, ಶಾಹೀನ್ ಬಾಗ್ನಲ್ಲಿ ತಿಂಗಳಾನುಗಟ್ಟಲೆ ಪ್ರತಿಭಟನೆ. ಪ್ರತಿಭಟನೆ ನಡೆಸುವಂಥವ್ರು ಏನು ಭಾಷಣ ಮಾಡಿದ್ರಿ? ಚಿಕನ್ ನೆಕ್ಕನ್ನು ಕಟ್ ಮಾಡಿಬಿಟ್ರೆ ಭಾರತದ ಕಾಂಟ್ಯಾಕ್ಟು ಈಶಾನ್ಯ ಭಾರತದ ಜೊತೆಗೆ ತಪ್ಪು ಹೋಗ್ಬಿಡುತ್ತೆ, ಭಾರತವನ್ನು ಮೊಳಕಾಲ ಮೇಲೆ ಕೂಡಿಸಬಹುದು ಅಂತ ಶಾಹೀನ್ ಬಾಗ್ನಲ್ಲಿ ಭಾಷಣ ಮಾಡಿದ್ರಿ. ಬೇರೆ ಯಾವುದಾದ್ರೂ ದೇಶದಲ್ಲಿ ಆ ದೇಶವನ್ನು ಒಡೆಯುವ ಬಗ್ಗೆ ಮಾತಾಡಿದ್ರೆ ಸರ್ಕಲ್ನಲ್ಲಿ ನಿಲ್ಲಿಸಿ ಎದೆ ಗುಂಡು ಹೊಡಿತಿದ್ರು. ಪುಣ್ಯ ಇದು ಭಾರತ, FIR ಮಾಡಿ ಜೈಲಿಗೆ ಕಳಿಸಿ ಸಾಕ್ಷಿಗಳನ್ನು ಕೊಟ್ಟು ಕೇಸ್ ನಡೆಸ್ತಾರೆ. ಇಲ್ಲಿ ಯಾವ ದೇಶ ಸಹಿಸಿಕೊಳ್ಳುತ್ತೆ? ಒಂದು ದೇಶದ ನೆಲದಲ್ಲಿ ನಿಂತು ಈ ದೇಶವನ್ನು ತುಂಡು ಮಾಡದಂಗೆ ಅಂತ, ದೇಶದ ನೆಲ ಅಲ್ಲ ದೇಶದ ರಾಜಧಾನಿಯಲ್ಲಿ ನಿಂತು ಸಲ್ಮಾನ್ ಖುರ್ಷಿದ್ ಹೇಳ್ತಾರೆ, ಎಷ್ಟು ಜನ ಜೈಲಿನಲ್ಲಿದ್ದಾರೆ, ಎಷ್ಟು ಜನರಿಗೆ ದೇಶದ್ರೋಹಿಯ ಪಟ್ಟ ಕಟ್ಟಲಾಗಿದೆ. ಎಕನಾಮಿಕ್ ಜಿಹಾದ್ ಮಾಡೋದು ಹೆಂಗೆ ಅಂತ ಭಾಷಣ ಆಯಿತು ಶಾಹೀನ್ ಬಾಗ್ನಲ್ಲಿ. ಆರ್ಥಿಕ ಜಿಹಾದ್ ಹೆಂಗೆ ಮಾಡಬೇಕು ಅಂತ ಭಾಷಣ ಆಯ್ತಲ್ಲಿ. ಅರೆ, ಅಖಂಡ ಭಾರತವನ್ನು ಒಡೆದ್ರಿ 1947ರಲ್ಲಿ ಮುಸ್ಲಿಮರಿಗೆ ಒಂದು ಪ್ರತ್ಯೇಕ ದೇಶ ಬೇಕು ಅಂತ. ಬೇರೆ ಯಾರಾದರೂ ಭಾರತದಲ್ಲಿ ಬೇರೆ ಸಮುದಾಯ ಏನಾದರೂ ಅಂಥ ಕೆಲಸ ಮಾಡಿದರೆ ಅವರ ಮುಂದಿನ 100 ತಲೆಮಾರುಗಳ ಚೀತು ಅಂತ ಉಗಿಸ್ಕೊಂಡು ಬದುಕಬೇಕಾಗಿತ್ತು. ಅಳಿದುಳಿದವರು ಭಾರತದಲ್ಲಿ ಚೀತು ಅಂತ ಉಗಿಸ್ಕೊಂಡು ಬದುಕಬೇಕಾಗಿತ್ತು ಬೇರೆ ಸಮುದಾಯದವರು ಏನಾದ್ರು ಮಾಡಿದರೆ. ಭಾರತ ಜಾತ್ಯತೀತ ರಾಷ್ಟ್ರ. ಜಾತ್ಯತೀತತೆ ಅಂದರೆ ಏನಂತ ಆಮೇಲೆ ಹೇಳ್ತೀನಿ ನಾನು. ವಕ್ಫ್ ಕಾನೂನಿನ ತಿದ್ದುಪಡಿಯ ವಿಷಯ ಬರ್ತಾ ಇದೆ ನಾಳೆ. ಇಂಥ ದೇಶದಲ್ಲಿ ಬದುಕಿಕೊಂಡು ಅರೆ ಮುಸ್ಲಿಮರಿಗೆ ಪ್ರತ್ಯೇಕ ರಾಷ್ಟ್ರ ಬೇಕು ಅಂತ ಹೋದ್ರಿ ತಾನೆ? ಹೋದ ಮೇಲೆ ಕಷ್ಟನೋ ಸುಖಾನೋ ಸ್ವರ್ಗನೋ ನರಕಾನೋ ಬಿದ್ದು ಸಾಯ್ಬೇಕಲ್ಲಿ. ಅಲ್ಲಿ ನಮ್ಮ ಮೇಲೆ ಧಾರ್ಮಿಕ ದೌರ್ಜನ್ಯ ನಡೀತಾ ಇದೆ, ನಾವು ವಾಪಸ್ ಭಾರತಕ್ಕೆ ಬರ್ತೀವಿ ಅಂದರೆ ದೇಶ ಒಡೆದು ಕೊಟ್ಟಿದ್ದೇನೆ ತಮಾಷೆಗ. ಯಾವ ನೆಲದಲ್ಲಿ ಈ ಸಂಸ್ಕೃತಿಯ ಮೂಲ ಬೇರುಗಳು ರಚನೆಗೊಂಡು ಆ ನೆಲಕ್ಕೆ ಹೋಗೋದಕ್ಕೆ ವೀಸಾ ತಗೋಬೇಕ್ರಿ ಭಾರತದವರು? ನೋಡಬೇಕು ಅದನ್ನು. ಅಂದರೆ ಯಾವುದೋ ನಂಬಿಕೆಯೊಂದಿಗೆ ಅಲ್ಲಿಗೆ ಉಳ್ಕೊಂಡು ಅಲ್ಲೇ ಉಳ್ಕೊಂಡು ಅವ್ರ ಮೇಲೆ ಏನು ದೌರ್ಜನ್ಯಗಳನ್ನು ಮಾಡಿದ್ರಿ? ಹೆಂಗೆ ನಡೆಸ್ಕೊಂಡ್ರಿ ಅವ್ರನ್ನ? ಯಾಕೆ 21% ಇದ್ದ ಹಿಂದೂಗಳ ಸಂಖ್ಯೆ 3%ಗೆ ಬಂತು ಪಾಕಿಸ್ತಾನದಲ್ಲಿ? ಎಲ್ಲಿ ಹೋದ್ರು ಅವರೆಲ್ಲ? ಅಫ್ಘಾನಿಸ್ತಾನದಲ್ಲಿದ್ದ ಹಿಂದೂಗಳು ಬೌದ್ಧರು ಏನಾದರು? ನೋ, ಅಲ್ಲಿ ಧಾರ್ಮಿಕ ದೌರ್ಜನ್ಯ ಆಗ್ತಾ ಇದೆ ಮುಸ್ಲಿಮರ ಮೇಲೆ, ಭಾರತಕ್ಕೆ ಬರಬೇಕಂತಾರೆ. ಹಂಗಿದ್ರೆ ದೇಶ ಮತ್ತೆ ಒಂದು ಮಾಡಿ. ಆಗದಿಲ್ಲ, ಆಗದು ಬೇಡ, ಅದು ಆ ಮಾತು ಬೇರೆ. ಆ CAA NRCA ವಿರುದ್ಧ ನಡೆದಂತಹ ಪ್ರತಿಭಟನೆಯ ಬಗ್ಗೆ ಸಲ್ಮಾನ್ ಖುರ್ಷಿದ್ ಮಾತಾಡಿ ಹೇಳ್ತಾರೆ, ಭಾರತದಲ್ಲೂ ಬಾಂಗ್ಲಾದೇಶದಲ್ಲಿ ಆದಂಗೆ ಆಗಬಹುದು ಅಂತ. ನೀವು ಎಚ್ಚರಿಕೆ ಕೊಡ್ತಾ ಇಲ್ಲ, ನೀವು ನಿಮ್ಮ ಬಯಕೆ ಇದೆ. ಅದು ಈ ದೇಶದಲ್ಲಿ ಒಂದು ಅರಾಜಕತೆ ಸೃಷ್ಟಿಯಾಗಬೇಕು ಅನ್ನೋ ಬಯಕೆ ಇದೆ ನಿಮಗೆ. ಆ ಅರಾಜಕತೆಯ ಸೃಷ್ಟಿಯ ಪ್ರಯತ್ನವನ್ನು ರೈತ ಹೋರಾಟದ ನೆಪದಲ್ಲೂ ಮಾಡಿದ್ರಿ, CAA NRCA ವಿರುದ್ಧದ ಹೋರಾಟದ ನೆಪದಲ್ಲೂ ಮಾಡಿದ್ರಿ. ರೈತ ಹೋರಾಟ ಕೃಷಿ ಕಾನೂನುಗಳ ವಿರುದ್ಧದ ಹೋರಾಟಪ್ಪ. ಕೆಂಪು ಕೋಟೆಯಲ್ಲಿ ತ್ರಿವರ್ಣ ಧ್ವಜ ತೆಗೆದು ಖಲಿಸ್ತಾನಿ ಧ್ವಜ ನೆಡುವಂಥದ್ದೇನಿತ್ತು? ಅವನು ಯಾರೋ ಖಲಿಸ್ತಾನಿ ಮೋಸ್ಟ್ ವಾಂಟೆಡ್ ಟೆರರಿಸ್ಟು ಕೆನಡಾದಲ್ಲಿ ಕೂತ್ಕೊಂಡು ಖಲಿಸ್ತಾನಿ ಧ್ವಜ ಹಾರಿಸಿದವರಿಗೆ 3 ಕೋಟಿ ಬಹುಮಾನ ಕೊಡ್ತೀವಿ ಅಂದಾಗ ಇಲ್ಲಿ ಅದನ್ನು ಬೆಂಬಲಿಸ್ತಾ ಇದ್ದಂಥವ್ರು ಬಾಯಿ ಮುಚ್ಕೊಂಡಿರೋ ಮಗನೇ ಇದು ದೇಶದ ವಿಷಯ ಅಂತ ಹೇಳಬೇಕಾಗಿತ್ತು? ಹೇಳಿದ್ರ ಒಬ್ಬರಾರು ಹೇಳಿದ್ರ? ಇದು ನಮ್ಮ ದೇಶದ ನಿಜವಾದ ದುರಂತ ಅಂದ್ರೆ ಇದು. ಇವರಿಗೆಲ್ಲ ಬಯಕೆ ಭಾರತ ಬಾಂಗ್ಲಾದೇಶ ಆದಂಗೆ ಯಾವಾಗುತ್ತೆ, ಭಾರತದಲ್ಲಿ ಶ್ರೀಲಂಕಾದಲ್ಲಿ ಆದಂಗೆ ಯಾವಾಗುತ್ತೆ ಅಂತ. ಈ ದೇಶದಲ್ಲಿ ಸರ್ಟನ್ ಲೆವೆಲ್ ಆಫ್ ಪ್ರಬುದ್ಧತೆ ಇದೆ ಮಿಸ್ಟರ್ ಸಲ್ಮಾನ್ ಖುರ್ಷಿದ್. ಪ್ರಬುದ್ಧತೆ ಇದೆ ಈ ದೇಶದಲ್ಲಿ, ಸರ್ಟನ್ ಲೆವೆಲ್ ಆಫ್ ಪ್ರಬುದ್ಧತೆ ಇದೆ. ಮತ್ತು ಪ್ರಬುದ್ಧತೆ ಇರುವಂಥವರಿಗೆ ಸ್ವಲ್ಪ ಅವರವರ ಸಂಖ್ಯೆ ಸ್ವಲ್ಪ ಜಾಸ್ತಿ ಇದೆ. ಈ ದೇಶದಲ್ಲಿ ಸಮಸ್ಯೆಗಳಿಲ್ಲ ಅಂತಲ್ಲ, ಬಗೆಹರಿಸ್ಕತೀವಿ ನಾವು ಸಮಸ್ಯೆಗಳನ್ನು. ಬಾಂಗ್ಲಾದೇಶದಲ್ಲಿ ಹೆಂಗೆ ಮೀಸಲಾತಿನ ವಿರೋಧಿಸ್ತೀವಿ ಅಂತ ಹೇಳುವಂಥವ್ರು ಹಿಂದೂಗಳ ಮನೆಗೆ ಬೆಂಕಿ ಹಚ್ಚೋದಕ್ಕೆ ಶುರು ಮಾಡಿದ್ರಲ್ಲ, ಅದನ್ನಾಗೋದಕ್ಕೆ ಬಿಡೋದಿಲ್ಲ ನಾವು ಈ ದೇಶದಲ್ಲಿ. ನಿಮ್ಮ ಬಯಕೆಗಳು ನಿಮ್ಮಲ್ಲೇ ಇರಲಿ. ಮುಂದಿನ ಸುದ್ದಿಗೆ ಹೋಗೋಣ. ನಾಳೆನೇ ಇದ್ರ ಬಗ್ಗೆ ಡೀಟೇಲಾಗಿ ಮಾತಾಡ್ತೀವಿ ನಾವು. ವಕ್ಫ್ ಕಾನೂನಿಗೆ ತಿದ್ದುಪಡಿಯನ್ನು ಮಂಡನೆ ಮಾಡಲಾಗ್ತಾ ಇದೆ. Article 370 ರದ್ದತಿಯ ನಂತರ ಕಾನೂನಿನ ವಿಷಯದಲ್ಲಿ ಮೋದಿ ಸರ್ಕಾರ ತೆಗೆದುಕೊಳ್ತಾ ಇರುವಂಥ ಮತ್ತೊಂದು ದೊಡ್ಡ ನಿರ್ಧಾರ ಇದು.
ಸಮಯ ಕಡಿಮೆ ಇದೆ, ಬಹಳ ಕ್ವಿಕ್ ಆಗಿ ಹೇಳ್ತಾ ಹೋಗ್ತೀನಿ. ಭಾರತ ಜಾತ್ಯತೀತ ದೇಶ ಅಂತ ವಾದ ಮಾಡ್ತಾ ಇರ್ತಾರಲ್ಲ, ಅವರು ಎದುರಿಗೆ ನೀವು ಮಾಡಬೇಕಾಗಿದ್ದಿಷ್ಟೇ, ಒಂದು ವಕ್ಫ್ ಕಾನೂನಿನ ಕಾಪಿ ಇಟ್ಕೊಳ್ಳಿ, ಇನ್ನೊಂದು ಧಾರ್ಮಿಕ ದತ್ತಿ ಕಾನೂನಿನ ಕಾಪಿ ಇಟ್ಕೊಳ್ಳಿ, ಅದು ಎರಡನ್ನು ತೋರಿಸಿ ಈ ದೇಶವನ್ನು ಜಾತ್ಯತೀತ ದೇಶ ಅಂತ ನಂಬದೆಂಗೆ ಅಂತ ಹೇಳಿ ಕೇಳಿ ಅವ್ರಿಗೆ, ಕೇಳಿ ಅವ್ರಿಗೆ ಹೌ ಕ್ಯಾನ್ ದಿಸ್ ಕಂಟ್ರಿ ಬಿ ಕಾಲ್ಡ್ ಆಸ್ ಅ ಸೆಕ್ಯುಲರ್ ನೇಷನ್ ಅಂತ. ವಾಟ್ ಈಸ್ ವಕ್ಫ್ ಕಾನೂನು? ಮುಸ್ಲಿಂ ಧಾರ್ಮಿಕ ಸಂಸ್ಥೆಗಳಿಗೆ ಸೇರಿದ ಆಸ್ತಿಗಳನ್ನು ನಿಭಾಯಿಸಕ್ಕಿರುವಂತಹ ಕಾನೂನು. 1959 ನೆಹರು ತಂದ್ರವನ್ನ, ಅದಕ್ಕೆ ಪಿ ವಿ ನರಸಿಂಹರಾವ್ ಸರ್ಕಾರ ಕೊಟ್ಟಂತಹ ಅಧಿಕಾರಗಳಿದ್ವಲ್ಲ, ಆ ಅಧಿಕಾರಗಳು ಪಡ್ಕೊಂಡು ಬಂದಿರಬೇಕಂತಹ ಅಧಿಕಾರಗಳನ್ನು ಪಡೆಯೋದಕ್ಕೆ. ಏನು ಅಧಿಕಾರ? 1954 ನೆಹರು ಪ್ರಧಾನಿಯಾಗಿದ್ದ ಕಾಲದಲ್ಲಿ ವಕ್ಫ್ ಕಾನೂನು ಜಾರಿಗೆ ಬಂತು. ಇದರ ಜಿಸ್ಟ್ ಏನಂದ್ರೆ, ಒನ್ಸ್ ವಕ್ಫ್ ಈಸ್ ಆಲ್ವೇಸ್ ವಕ್ಫ್ ಅಂತ. ಒಂದು ಸಲ ಒಂದು ಆಸ್ತಿ ವಕ್ಫ್ ಅಂತ ಘೋಷಣೆ ಆಗಿಬಿಟ್ರೆ ಅದು ಪರ್ಮನೆಂಟ್ ಆಗಿ ವಕ್ಫ್, ಅದನ್ನು ಸರ್ಕಾರ ಏನು ಮಾಡೋದಕ್ಕಾಗೋದಿಲ್ಲ ಅಂತ 1995 ದೊಡ್ಡ ತಿದ್ದುಪಡಿಯನ್ನು ಪಿ ವಿ ನರಸಿಂಹರಾವ್ ಸರ್ಕಾರ ತಂತು, ದೊಡ್ಡ ಅಧಿಕಾರಗಳನ್ನು ಕೊಡ್ತು. ಏನೇನು ಅಧಿಕಾರ? ವಕ್ಫ್ ಮಂಡಳಿ ಯಾವುದಾದ್ರೂ ಒಂದು ಆಸ್ತಿಯನ್ನು ಇದು ವಕ್ಫ್ನ ಆಸ್ತಿ ಅಂತ ಘೋಷಣೆ ಮಾಡಿಬಿಡಬಹುದು, ಘೋಷಣೆ ಮಾಡಿಬಿಡ್ಬೋದು, ಇದು ದಿಸ್ ಬಿಲಾಂಗ್ಸ್ ಟು ವಕ್ಫ್ ಅಂದ್ಬಿಡ್ಬೋದು. ಅದನ್ನು ಅರೆ ಈಗ ನಾಳೆ ನಿಮ್ಮ ಆಸ್ತಿಗೂ ಆಗ್ಬೋದು, ನಮ್ಮ ಆಸ್ತಿಗೂ ಆಗ್ಬೋದು, ಅದು ಸರ್ಕಾರದ ಆಸ್ತಿಗೂ ಆಗಬಹುದು. ಉದಾಹರಣೆಗಳನ್ನು ಕೊಟ್ಟರೆ ಗಾಬರಿ ಆಗುತ್ತೆ ನಿಮಗೆ. ತಮಿಳುನಾಡಿನಲ್ಲಿ ಚೋಳರ ಕಾಲದ ದೇವಸ್ಥಾನ ಒಂದು ಇದ್ದಂಥ ಊರು ಸೇರಿದಂತೆ ಸುತ್ತಲಿನ 7 ಹಳ್ಳಿಗಳನ್ನು ವಕ್ಫ್ ಆಸ್ತಿ ಅಂತ ವಕ್ಫ್ ಬೋರ್ಡ್ ಅನೌನ್ಸ್ ಮಾಡಿಬಿಡ್ತು. ಚೋಳರ ಕಾಲದ ದೇವಸ್ಥಾನ ಮೊಹಮ್ಮದ್ ಪೈಗಂಬರ್ ಹುಟ್ಟೋದಕ್ಕಿಂತ 700 ವರ್ಷ ಮುಂಚೆ ಕಟ್ಟಿದ ದೇವಸ್ಥಾನ ಅದು, ಅದು ವಕ್ಫ್ ಆಸ್ತಿ ಅಂತ. ಆಯ್ತ್ರಿ, ಯಾರೋ ನಮ್ಮ ಆಸ್ತಿನ ಹುಚ್ಚರಂಗೆ ತಮ್ಮ ಆಸ್ತಿ ಅಂತ ಹೇಳ್ಕೋತಾರೆ, ಅದಕ್ಕೆ ನಾವ್ಯಾಕೆ ತಲೆ ಕೆಡಿಸ್ಕೋಬೇಕಂದ್ರೆ ತಲೆ ಕೆಡಿಸ್ಕೋಬೇಕಾಗತ್ತೆ ನೀವು, ಯಾಕಂದ್ರೆ ಅವ್ರ ಪಹಣಿಯಲ್ಲಿ ಇಂಟರ್ವ್ಯೂ ಮಾಡಿಸ್ಬಿಡ್ಬೋದು ಇದು ವಕ್ಫ್ ಆಸ್ತಿ ಅಂತ. ಅರೆ ಪ್ರಶ್ನೆ ಮಾಡೋದು ಕೋರ್ಟ್ ಇದೆಯಲ್ಲ, ವಕ್ಫ್ ಮಂಡಳಿ ಒಂದ್ಸಲ ಇದು ವಕ್ಫ್ ಆಸ್ತಿ ಅಂತ ಯಾವುದಾದ್ರೂ ಆಸ್ತಿಯನ್ನು ಘೋಷಣೆ ಮಾಡಿದ್ರೆ ನೀವು ಕೋರ್ಟಿಗೆ ಹೋಗಿ ಚಾಲೆಂಜ್ ಮಾಡಂಗಿಲ್ಲ, ಕೋರ್ಟಿಗೆ ಹೋಗೋಕ್ಕಾಗಲ್ಲ, ನೀವು ವಕ್ಫ್ ಟ್ರಿಬ್ಯುನಲ್ಗೆ ಹೋಗಬೇಕು, ವಕ್ಫ್ ಟ್ರಿಬ್ಯುನಲ್ನಲ್ಲೇ ನಿಮ್ಮ ಡಾಕ್ಯುಮೆಂಟ್ಗಳನ್ನು ಇಡಬೇಕು. ಆಸ್ತಿ ತನ್ನದು ಅಂತ ಘೋಷಣೆ ಮಾಡಿರುವ ವಕ್ಫ್ ಮಂಡಳಿ ಯಾವುದೇ ಡಾಕ್ಯುಮೆಂಟ್ ಕೊಡಬೇಕಾಗಿಲ್ಲ, ಇದು ನನ್ನದು ಅನ್ನೋದಕ್ಕೆ ಇಲ್ಲಿ ಪ್ರೂಫ್ ಇದೆ ನೋಡಿ ಅಂತ ಹೇಳೋ ಅವಶ್ಯಕತೆನೇ ಇಲ್ಲ, ನಾವು ಘೋಷಣೆ ಮಾಡಿದ್ದೀವಿ ಅಷ್ಟೇ. ಅದು ವಕ್ಫ್ ಮಂಡಳಿಯದ್ದಲ್ಲ, ನಿಮ್ಮದು ಅಂತ ನೀವು ಪ್ರೂವ್ ಮಾಡಿ ಅಂತಾರೆ ಅವರು. ಆ ಅಷ್ಟು ಅಧಿಕಾರವನ್ನು ವಕ್ಫ್ ಕೊಡಲಾಯಿತು. 2006 120,000 ಎಕರೆ ಇತ್ತು ಭಾರತದಲ್ಲಿ ವಕ್ಫ್ನ ಆಸ್ತಿ, 2009 ಅದು 4,00,000 ಎಕರೆ ಆಯಿತು, ಈಗ 2024 8,00,000 ಎಕರೆ ವಕ್ಫ್ ಆಸ್ತಿ ಇದೆ ಭಾರತದಲ್ಲಿ. ಭಾರತದಲ್ಲಿ ಅತಿ ಹೆಚ್ಚು ಆಸ್ತಿಯನ್ನು ಹೊಂದಿರುವ 3rd largest ಸಂಸ್ಥೆ ವಕ್ಫ್. 1 ಇಂಡಿಯನ್ ಮಿಲಿಟರಿ, 18,00,000 ಎಕರೆ ಇದೆ ಭಾರತೀಯ ಸೈನ್ಯದ ಹತ್ರ. 2nd ರೈಲ್ವೆ, 12,09,000 ಎಕರೆ ಇದೆ. 3rd ವಕ್ಫ್, 8,00,000 ಎಕರೆ ಆಸ್ತಿ ವಕ್ಫ್ ಹತ್ರ ಇರೋದು. ಒಂದು ಸಲ ಘೋಷಣೆ ಮಾಡಿದ್ಮೇಲೆ ಮುಗೀತು, ಅದನ್ನೇನು ಮಾಡೋದಕ್ಕಾಗೋದಿಲ್ಲ. ಘೋಷಣೆ ಮಾಡೋ ಅಧಿಕಾರ ಯಾರಿಗಿದೆ? ವಕ್ಫ್ಗಿದೆ. ನಮ್ಮ ಆಸ್ತಿನ ವಕ್ಫ್ನವ್ರು ತಮ್ಮದು ಅಂತ ಘೋಷಣೆ ಮಾಡ್ಕೊಂಡಾಗ ಅದು ನಮ್ಮದು ಅಂತ ನಾವು ಪ್ರೂವ್ ಮಾಡ್ಕೋಬೇಕು, ಅದು ಎಲ್ಲಿ? ವಕ್ಫ್ ಟ್ರಿಬ್ಯುನಲ್ಗೆ ಹೋಗಬೇಕು, ಕೋರ್ಟ್ಗಳಿಗೆ ಹೋಗೋಕ್ಕಾಗೋದಿಲ್ಲ. ಇಂಥದ್ದೊಂದು ಅಧಿಕಾರವನ್ನು ಕೊಡಲಾಗಿತ್ತು. ನಾನು ಹೇಳಿದ್ನಲ್ಲ ಜಾತ್ಯತೀತತೆ ಅಂದ್ರೆ ಏನು ಅಂತ ಕೇಳೋರಿಗೆ, ಧಾರ್ಮಿಕ ದತ್ತಿ ಕಾನೂನನ್ನು ಒಂದ್ಸಲ ಮುಂದಿಡಿ. ಭಾರತದ ಯಾವುದೇ ದೇವಸ್ಥಾನವನ್ನು ಸರ್ಕಾರ ಸರ್ಕಾರಿ ದೇವಸ್ಥಾನ ಅಂತ ಅನೌನ್ಸ್ ಮಾಡಬಹುದು. ಸರ್ಕಾರ ಇದು ಇನ್ನು ಮುಂದೆ ಸರ್ಕಾರದ್ದು ಅಂತ ಅನೌನ್ಸ್ ಮಾಡಿಬಿಡ್ಬೋದು. ಆ ದೇವಸ್ಥಾನದ ಅಷ್ಟು ಆಸ್ತಿ ಸರ್ಕಾರದ್ದಾಗತ್ತೆ. ಆ ಆಸ್ತಿಯನ್ನು ಸರ್ಕಾರ ಏನು ಬೇಕಾದರೂ ಮಾಡಬಹುದು, ಏನು ಬೇಕಾದರೂ ಮಾಡಬಹುದು. ಅದನ್ನು ಅದರಲ್ಲಿ ನಾವು ಹಾಸ್ಪಿಟಲ್ ಕಟ್ಟಿಸ್ತೀವಿ, ಪೊಲೀಸ್ ಸ್ಟೇಷನ್ ಕಟ್ಟಿಸ್ತೀವಿ, ರೋಡಿಗೆ ತಗತೀವಿ, ಇಲ್ಲ ಸೈಟ್ ಮಾಡಿ ಯಾರ್ಯಾರಿಗೋ ಕೊಟ್ಟು ಬಿಡ್ತೀವಿ, ಎಲ್ಲ ನಿರ್ಧಾರಗಳನ್ನು ಸರ್ಕಾರ ತಗೋಬಹುದು. ದೇವಸ್ಥಾನದ ಆಸ್ತಿಯ ಮ್ಯಾನೇಜ್ಮೆಂಟ್ಗೆ, ದೇವಸ್ಥಾನದ ಮ್ಯಾನೇಜ್ಮೆಂಟ್ಗೆ ಯಾವುದೇ ಧರ್ಮದವರನ್ನು ಸರ್ಕಾರ ನೇಮಿಸಬಹುದು. ಒಂದು ದೇವಸ್ಥಾನದ ಆಡಳಿತಾಧಿಕಾರಿಯಾಗಿ ನೇಮಕಗೊಳ್ಳುವಂಥವರಿಗೆ ಆ ದೇವಸ್ಥಾನದ ದೇವತೆಯ ಮೇಲೆ ಶ್ರದ್ಧೆ ಇರಬೇಕು ಅಂತಿಲ್ಲ, ಯಾರನ್ನಾರು ನೇಮಿಸಬಹುದು. ವಕ್ಫ್ ಮಂಡಳಿಗೆ ಯಾರನ್ನೂ ನೇಮಿಸೋಕ್ಕಾಗೋದಿಲ್ಲ, ಅಲ್ಲಿ ಮುಸ್ಲಿಮರೇ ಇರಬೇಕು, ಮುಸ್ಲಿಂ ಗಂಡಸರೇ ಇರಬೇಕು ಕಾನೂನು. ಹೆಣ್ಮಕ್ಳಿಗೆ ಅವಕಾಶ ಇಲ್ಲ ಅಲ್ಲಿ, ಅದೆಲ್ಲ ತಿದ್ದುಪಡಿ ಬರ್ತಾ ಇದೆ ಈಗ, ಮಹಿಳೆಯರು ಇರಬೇಕು ಕಡ್ಡಾಯವಾಗಿ ಅಂತ. ಭಾರತ ಜಾತ್ಯತೀತ ದೇಶ ಅನ್ನೋರಿಗೆ ಮಾತಾಡಕ್ಕೆ ಹೇಳಿ, ಧಾರ್ಮಿಕ ದತ್ತಿ ಕಾನೂನನ್ನು ವಕ್ಫ್ ಕಾನೂನನ್ನು ಎರಡನ್ನು ಅಕ್ಕಪಕ್ಕ ಇಟ್ಕೊಂಡು ಈ ದೇಶದಲ್ಲಿ ಯಾರು ತುಳಿತಕ್ಕೊಳಗಾಗಿದಾರಪ್ಪ, ಯಾರಿಗೇನು ರಕ್ಷಣೆ ಇದೆ, ಎಲ್ಲರೂ ಸಮಾನರು, ಈ ಕಾನೂನನ್ನು ನೋಡಿದ್ರೆ ಅನ್ಸತ್ತಾ ಅಂತ ಮಾತಾಡಕ್ಕೆ ಹೇಳಿ. ನಾಳೆ ಬರಲಿ ತಿದ್ದುಪಡಿ ಮಾಡೋಣ ಡಿಬೇಟ್ ಇದ್ರ ಬಗ್ಗೆ.
ವಿಪಕ್ಷಗಳು ಐ ಎನ್ ಡಿ ಐ ಎ ಮೈತ್ರಿಕೂಟದವರು ಹೇಳ್ತಾ ಇದ್ದಾರೆ, ಏ ಇದು ತಪ್ಪು ಇದು ತಪ್ಪು ಅಂತ. ಓವೈಸಿ ಹೇಳ್ತಾರೆ, ಮುಸ್ಲಿಮರನ್ನು ಸುಲಿಗೆ ಮಾಡೋದಕ್ಕೆ ನಿಂತು ಬಿಟ್ಟಿದ್ದೀರಿ ನೀವು ಅಂತ. ಆ ಇರ ವಕ್ಫ್ ಆಸ್ತಿ ಆದರೂ ಮುಸ್ಲಿಮರನ್ನ ಮುಸ್ಲಿಮರು ಅದನ್ನು ಆಸ್ತಿಯನ್ನು ಬಳಸಿಕೊಂಡಿದ್ರೆ ಎಷ್ಟು ಸಾಚಾರ ವರದಿ ಪ್ರಕಾರ ದಲಿತರಿಗಿಂತೂ ಕಡೆಯಾಗಿದ್ದೀರಿ ನೀವು ಅನ್ನೋ ರಿಪೋರ್ಟ್ ಬರ್ತಿರಲಿಲ್ಲ. ಪ್ರಭಾವಿಗಳ ಆ ವಕ್ಫ್ ಆಸ್ತಿ ನುಂಗಿ ನೀರು ಕುಡಿದಿದ್ದಾರೆ, ಇವರು ಮುಸ್ಲಿಮರ ಸುಲಿಗೆ ಮುಸ್ಲಿಮರ ಸುಲಿಗೆ ಅಂತ ಇದ್ದಾರೆ. ಇರುವ ವಕ್ಫ್ ಆಸ್ತಿಯನ್ನು ಮಾರಿ ಮುಸ್ಲಿಮರಿಗೆ ಸಮಾನವಾಗಿ ಹಂಚಿದ್ರೆ ಒಬ್ಬೇ ಒಬ್ಬ ಬಡ ಮುಸಲ್ಮಾನ ಇವತ್ತು ದೇಶದಲ್ಲಿ ಉಳ್ಕೊಳ್ಳೋದಿಲ್ಲ, ಉಳ್ಕೊಳ್ಳೋದಿಲ್ಲ. ಕರ್ನಾಟಕದಲ್ಲೇ ರೀ, ಎಷ್ಟು ಸಾವಿರ ಎಕರೆ ವಕ್ಫ್ ಆಸ್ತಿ ಯಾರ್ಯಾರು ನುಂಗಿ ನೀರು ಕುಡಿದಿದ್ದಾರೆ ಅನ್ವರ್ ಮಾಣಪ್ಪಾಡಿ ರಿಪೋರ್ಟ್ ಇದೆ, ತೆಗೆದು ನೋಡಿ ಅದನ್ನು. ನಾಳೆ ಬರಲಿ ತಿದ್ದುಪಡಿ, ಡೀಟೇಲಾಗಿ ಮಾತಾಡೋಣ ಅದೆಲ್ಲದರ ಬಗ್ಗೆ.